ಬಿಸ್ ಬಿಸಿಯಾಗಿ ಮೃದುವಾಗಿ ಚಪಾತಿ ಮಾಡಿದಾಗ ನನ್ನ ಹಸ್ಬೆಂಡ್ ಮಾಡೋ ಈ ಪಲ್ಯ ನಮ್ಮ ಮನೆಯವರಿಗೆಲ್ಲ ಫೇವರೇಟ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಹಸಿ ಬಟಾಣಿ ಹೂಕೋಸ್ನ ಬಳಸಿ ಸೂಪರ್ ಆಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಪಲ್ಯನ ಮಾಡೋದು ನೋಡೋಣ ಪಲ್ಯ ಮಾಡಲಿಕ್ಕೆ ನಾನು 1 ಕೆಜಿ ಅಷ್ಟು ಹೂಕೋಸ್ನ ತಗೊಂಡಿದ್ದೀನಿ ಇದನ್ನ ಸಣ್ಣಕ್ಕೆ ಕಟ್ ಮಾಡೋದು ಬೇಡ ಫಸ್ಟ್ ಈ ತರ ಬಿಡಿಸ್ಕೊಂಡು ತಣ್ಣೀರಿನಲ್ಲಿ ಒಂದು 5 ನಿಮಿಷ ನೆನೆ ಇಟ್ಕೋಬೇಕು ಆಮೇಲೆ ಬಿಸಿನೀರಲ್ಲಿ ಕುದಿಸ್ಕೋಬೇಕು ಅವಾಗ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಹೂಕೋಸು ಸ್ವಲ್ಪ ಉಪ್ಪು 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನನ ಹಾಕಿ 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ ತುಂಬಾ ಹೊತ್ತು ಕುದಿಸಬೇಡಿ ತುಂಬಾ ಹೊತ್ತು ಕುದಿಸಿದ್ರೆ ಪಲ್ಯ ನೀರು ಬಿಟ್ಕೊಂಡು ಬಿಡುತ್ತೆ ರುಚಿ ಇರಲ್ಲ ಒಂದು 2 ರಿಂದ 3 ನಿಮಿಷ ಬೇಯಿಸಿಬಿಟ್ಟು ತೆಗೆದಿಟ್ಕೊಂಡು ಸಣ್ಣ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಉರಿನ ಸಣ್ಣಗೆ ಇಟ್ಕೊಂಡು ಹಾಕೊಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆ 2 ಟೀಸ್ಪೂನ್ ಕಡಲೆಬೇಳೆ 1 ಟೀಸ್ಪೂನ್ ಅಷ್ಟು ಉದ್ದಿನಬೇಳೆನ ಹಾಕೊಂಡು ಇದಕ್ಕೆ ಹಸಿಮೆಣಸಿನಕಾಯಿ ಒಂದು 2 ರಿಂದ 3 ಕರಿಬೇವು ಸ್ವಲ್ಪ ಹಾಗೆ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೊಂತಾನೆ ಉರಿನ ಸಣ್ಣಗೆ ಇಟ್ಕೊಂಡು ಮಸಾಲಾ ಪುಡಿಗಳನ್ನು ಹಾಕೋಬೇಕು ನಾನು ಇಲ್ಲಿ ಕ್ರಿಸ್ಪಿ ಡೇ ಅವರದು ಚಿಲ್ಲಿ ಪೌಡರ್ ಕೋರಿಯಾಂಡರ್ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದೀನಿ ಉರಿನ ಪೂರ್ತಿ ಸಣ್ಣಗೆ ಇಟ್ಕೊಂಡು ಮಸಾಲೆ ಪುಡಿ ಹಾಕೊಳ್ಳಿ 1/4 ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಗೆ 1 ಟೀಸ್ಪೂನ್ ಧನಿಯಾ ಪುಡಿ ಹಾಕೊಂತಾ ಇದೀನಿ ಹಾಗೆ 2 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದೀನಿ ಇದಿಷ್ಟನ್ನು ಉರಿನ ಸಣ್ಣಗೆ ಇಟ್ಕೊಂಡು ಹಾಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾದಿರೋ ಎಣ್ಣೆಗೆ ಹಾಕೊಂಡ್ರೆ ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಘಾಟ್ ಎಲ್ಲ ಹೋಗೋವರೆಗೂ ಈ ತರ ಕಾದಿರ ಎಣ್ಣೆನಲ್ಲಿ ಹುರ್ಕೋಬೇಕು ಇದು ನನ್ನ ಹಸ್ಬೆಂಡ್ ಮಾಡೋ ರೀತಿ ನಾನೆಲ್ಲ ಈರುಳ್ಳಿ ಹುರ್ಕೊಂಡು ಟೊಮೆಟೊ ಹುರ್ಕೊಂಡು ಮಸಾಲಾ ಪುಡಿಗಳನ್ನು ಹಾಕೋತಾ ಇದ್ದೆ ಈ ತರ ಹೇಳ್ಕೊಟ್ರು ಅವರು ಸುಮಾರು ಸಲ ಮಾಡ್ತಾರೆ ಈ ಪಲ್ಯ ಹೂಕೋಸ್ ತಂದಾಗ ಬಟಾಣಿ ತಂದಾಗ ತುಂಬಾ ಚೆನ್ನಾಗಿರುತ್ತೆ ಒಲೆ ಮುಂದೆನೇ ನಿಂತು ಸಣ್ಣ ಉರಿನಲ್ಲಿ ಮಾಡ್ತಾರೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಈರುಳ್ಳಿ ಒಂದು 2 ಹಾಕೊಂಡಿದ್ದೀನಿ ಉದ್ದದ್ದು ಕಟ್ ಮಾಡಿ ಇದನ್ನ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಸಾಫ್ಟ್ ಆಗಿ ಈ ತರ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ಪಲ್ಯ ತುಂಬಾ ರುಚಿಯಾಗಿ ಆಗುತ್ತೆ ಈ ತರ ಸಾಫ್ಟ್ ಆದ ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ದು ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 1/2 ಕಪ್ನಷ್ಟು ಹಸಿ ಬಟಾಣಿ ಹಾಕೊಂಡಿದ್ದೀನಿ ಫ್ರೆಶ್ ಆಗಿದ್ರೆ ಅದನ್ನಾರು ಹಾಕೊಳ್ಳಿ ಇಲ್ಲ ಫ್ರೋಜನ್ ಬಟಾಣಿ ಸಿಕ್ಕಿದ್ರೆ ಅದನ್ನಾರು ಹಾಕೋಬಹುದು ಇದನ್ನ 1 ನಿಮಿಷ ಈ ತರ ಫ್ರೈ ಮಾಡ್ಕೊಂಡು ಇದಕ್ಕೆ ಹೂಕೋಸ್ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದ ಈ ತರ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಇದನ್ನ ನೋಡಿ ಕಟ್ ಮಾಡುವಾಗ ಎಲ್ಲೂ ಪುಡಿ ಪುಡಿ ಉದ್ರಿಲ್ಲ ಅಂದ್ರೆ ತುಂಬಾ ಬೇಯಿಸಬಾರದು ಹೂಕೋಸ್ನ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಹದವಾಗಿರುತ್ತೆ ತುಂಬಾ ರುಚಿಯಾಗಿ ಆಗುತ್ತೆ ಮಿಕ್ಸ್ ಮಾಡ್ಕೊಂಡ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಗ್ಗರಣೆಗೆ ಒಂದು 1/2 ಸ್ಪೂನ್ ಹಾಕೊಂಡಿದ್ವಲ್ಲ ಈಗ ಪಲ್ಯಕ್ಕೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಬಿಟ್ಟು ಉಪ್ಪು ಸೇರಿಸಿದ ಮೇಲೆ ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ ಸಣ್ಣ ಉರಿನಲ್ಲಿ ಇಟ್ಕೊಂಡ್ಬಿಟ್ರೆ ನೀರು ಬಿಟ್ಬಿಡುತ್ತೆ ಒಂದು 2 ರಿಂದ 3 ನಿಮಿಷ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಬೇಯಿಸಕ್ಕೆ ಹೋಗಬೇಡಿ ಒಂದು 2 3 ನಿಮಿಷ ಆದಮೇಲೆ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿನ ಹಾಕೋತಾ ಇದೀನಿ ಗರಂ ಮಸಾಲಾ ಹಾಕೊಂಡು ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಜಸ್ಟ್ ಒಂದು 2 ರಿಂದ 3 ನಿಮಿಷ ಅಷ್ಟೇನೆ ಈ ತರ ಎಣ್ಣೆ ಬಿಟ್ಟಿದೆ ಅಂದ್ರೆ ನಾವು ಹಾಕಿರೋ ಮಸಾಲಾ ಪುಡಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಹೂಕೋಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕೊನೆಯಲ್ಲಿ ಸಣ್ಣ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಬಿಸ್ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಆಯ್ತು ತುಂಬಾ ರುಚಿಯಾಗಿರುತ್ತೆ ಬಿಸ್ ಬಿಸಿ ಚಪಾತಿ ಮಾಡ್ಕೊಟ್ರೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಜೋಳದ ರೊಟ್ಟಿ ಮಾಡಿದ್ರೆ ಚಪಾತಿ ರೊಟ್ಟಿ ಏನು ಇಲ್ವಾ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಕೂಡ ಕಲಸ್ಕೊಂಡು ತಿನ್ನಬಹುದು ತುಂಬಾನೇ ರುಚಿಯಾಗಿರುತ್ತೆ ಫ್ರೆಶ್ ಆಗಿ ಹೂಕೋಸು ಹಸಿ ಬಟಾಣಿ ಎಲ್ಲ ತಂದಾಗ ನಮ್ಮ ಮನೆಯವರು ಬೆಳಗ್ಗೆನ ಎದ್ದು ಕಟ್ ಮಾಡ್ಕೊಂಡು ಮಾಡ್ತಿರ್ತಾರೆ ಅಪರೂಪ ಕಡಿಗೆ ಮಾಡ್ತಾರಲ್ಲ ಎಣ್ಣೆ ಮಸಾಲೆ ಎಲ್ಲ ಚೆನ್ನಾಗಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟರೆಸ್ಟಿಂಗ್ ರೆಸಿಪೀಸ್ ಆಗಿ ವೈಷ್ಣವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು